ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅರ್ಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯ್ತಲ್ಲ ಸಿಕ್ಕಿ. ಹೌದು, ಇದು ಸಂಡೇ ವ್ಲಾಗು. ಸಂಡೇ ನಮ್ಮಮ್ಮ ಮನೆಗೆ ಹೋಗಿದ್ವಿ ಎಲ್ಲರೂ. ನಾನು ಹೋಗಿದ್ದೆ, ನಮ್ಮ ಅಕ್ಕ ಬಂದಿದ್ಲು, ಆಮೇಲೆ ನನ್ನ ತಂಗಿನೂ ಬಂದಿದ್ಲು. ನಮ್ಮ ಅಕ್ಕ ಇರೋ ದೇವನಹಳ್ಳಿ ಗೊತ್ತಲ್ಲ, ನನ್ನ ತಂಗಿ ಇರೋದು ಕೋಲಾರಲ್ಲಿ. ಸುಮ್ಮನೆ ಹೀಗೆ ಆಗಾಗೆ ಎಲ್ಲರೂ ಸೇರ್ತಾ ಇರ್ತೀವಿ. ಯಾರು ಫ್ರೀ ಇರ್ತೀವೋ ಅವಾಗೆಲ್ಲರೂ ಸೇರ್ತಾ ಇರ್ತೀವಿ. ನಮ್ಮಮ್ಮ ಸಂಡೇ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಪಾಯಸ ಆಮೇಲೆ ಬೋಂಡ ನೋಡಿ, ಗರಿ ಗರಿ ಬೋಂಡ ಕಾಣ್ತಾ ಇದೆಯಲ್ಲ, ಅದು ಮಾಡಿದರು. ನಮ್ಮಮ್ಮ ಬೋಂಡ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಎಲ್ಲರೂ ಊಟ ಕೂತಿದ್ರು. ಸರಿ, ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೆ. ಇದರಲ್ಲಿ ನನ್ನ ತಂಗಿಯವ್ರ ಯಜಮಾನರು, ಆಮೇಲೆ ನಮ್ಮ ಯಜಮಾನ್ರು ಮಿಸ್ಸಿಂಗ್ ಆಗಿದ್ದಾರೆ. ಯಾಕಂದರೆ ಅವರು ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ರು ಊಟ ಮಾಡಿ. ಇದು ಫುಲ್ಲು ವ್ಲಾಗು. ನಮ್ಮಮ್ಮ ಅವ್ರ ಮನೆ ಹೋಮ್ ಟೂರ್ ಮಾಡಿಲ್ಲ ಫ್ರೆಂಡ್ಸ್, ಇನ್ನೊಂದ್ಸಲ ಮಾಡ್ತೀನಿ. ಯಾಕಂದರೆ ಎರಡು ರೂಮು ಖಾಲಿ ಇರಲಿಲ್ಲ, ಅದಕ್ಕೋಸ್ಕರ. ನೋಡಿ, ಅವಳು ನನ್ನ ಮಗಳು ವೈಟ್ ಫ್ರಾಕ್ ಹಾಕಿದ್ದಾಳಲ್ಲ ಅವಳು. ಇದು ನಮ್ಮಮ್ಮ ಅವರ ಅಡುಗೆ ಮನೆ, ಇವರು ನಮ್ಮಮ್ಮ. ಅಡುಗೆ ಮನೆಯೆಲ್ಲ ನೋಡಿ, ಮೆಸ್ಸಿ ಮೆಸ್ಸಿ ಆಗೋಗಿದೆ. ಯಾಕಂದರೆ ಎಲ್ಲರೂ ಇದ್ವಲ್ಲ, ಬೆಳಗ್ಗೆಯಿಂದ ನಾಷ್ಟಾ ಅಡುಗೆ ಮಾಡ್ತಾನೇ ಇದ್ರು ನಮ್ಮಮ್ಮ. ನೋಡಿ, ಬೋಂಡ ಬೇಯ್ತಾ ಇದೆ ಇನ್ನು. ಅಡುಗೆ ಮನೆ ಸ್ವಲ್ಪ ಆರಾಮಾಗಿ ದೊಡ್ಡದಾಗೆ ಇದೆ ಅಂತ ಹೇಳ್ಬೋದು ನಮ್ಮಮ್ಮ ಅವ್ರ ಮನೆ. ನೋಡಿ, ಈ ಶೆಲ್ಫ್ ಎಲ್ಲ ಚೆನ್ನಾಗಿದೆ. ಈ ಥರ ಅವರು ಸಿಮೆಂಟಲ್ಲೇ ಮಾಡಿಸಿದ್ದಾರೆ ಶೆಲ್ಫ್ಗಳೆಲ್ಲ. ಅದರಲ್ಲಿ ಒಂದರಲ್ಲಿ ನಮ್ಮಮ್ಮ ದೇವ್ರ ಸಾಮಾನು, ಪೂಜೆ ಸಾಮಾನು ಎಲ್ಲ ಇಟ್ಕೊಂಡಿದ್ದಾರೆ ದೇವ್ರದ್ದು ಎಲ್ಲನು. ಇದು ಹಾಲು, ಎಲ್ಲೋ ಟಪ್ ಹಾಕಿದಾಳಲ್ಲ ಅವಳ ನಮ್ಮಕ್ಕ. ಇದು ಹಾಲು ನೋಡಿ, ಈ ಥರ ಹಾಲಲ್ಲೂ ಈ ಥರ ಶೆಲ್ಫ್ ಮಾಡಿಸಿದ್ದಾರೆ ಅವರೇನೆ. ಅದೆಲ್ಲ ಶೀಲ್ಡ್ ಕಾಣ್ತಾ ಇದೆಯಲ್ಲ, ಅದು ನಮ್ಮ ತಂದೆದು. ಅವರೆಲ್ಲ ಪ್ರೋಗ್ರಾಮ್ಗೆ ಹೋಗಿ ಹಾಡು ಹೇಳ್ತಾ ಇರ್ತಾರೆ. ಇದು ಹಾಲು, ಹಾಲು ನೋಡಿದ್ದಾರೆ ನಮ್ಮ ಬಾಸ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿ. ಇಲ್ಲಿ ಕಣ್ಮುಚ್ಕೊತಾ ಇದ್ದಾಳಲ್ಲ ಅವಳು ನಮ್ಮನೆ ತರಲೆ ಚಿಲ್ತಾರೆ ಅನ್ಬೋದು. ನನ್ನ ತಂಗಿ ದೊಡ್ಡ ಮಗಳು, ಅವನು ನನ್ನ ಮಗ ದೊಡ್ಡ ಮಗ, ನಮ್ಮ ಅಕ್ಕನ ಮಗ. ಮಧ್ಯದಲ್ಲಿರೋ ನನ್ನ ಮಗ, ಆ ಕಡೆ ಇರೋನು ನಮ್ಮ ಅಕ್ಕನ ಮಗನೇ ಎರಡನೇವನು. ನಮ್ಮ ಭಾವ ಅಲ್ಲಿ ಮಲಗಿದಾರಲ್ಲ ಅವ್ರು ನಮ್ಮ ತಂದೆ. ಎರಡು ರೂಮು ಈಚೆ ಇದೆ ಫ್ರೆಂಡ್ಸ್ ನಮ್ಮಮ್ಮದು. ಅಡುಗೆ ಮನೆ ಹಾಲು ಒಂದು ಕಡೆ ಇದೆ, ಟಾಯ್ಲೆಟು ವಾಶ್ರೂಮ್ ಎಲ್ಲ ಈಚೆ ಇದೆ. ಅದೆಲ್ಲ ಇನ್ನೊಂದ್ಸಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೇನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಹ್ಯಾವ್ ಎ ನೈಸ್ ಡೇ.